ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಟಿಬಿ ವೃತ್ತದ ಮುಂಭಾಗ ಸರ್ಕಾರಿ ಸಾರ್ವಜನಿಕ ತಾಯಿ ಮತ್ತು ಮಕ್ಕಳ ಶಾಲೆಯ ನಾಮಫಲಕವನ್ನು ಅಳವಡಿಸಲಾಗಿತ್ತು. ಆದರೆ ಮಾರ್ಚ್ 31ರಂದು ದೊಡ್ಡಬಳ್ಳಾಪುರಕ್ಕೆ ರಾಹುಲ್ ಗಾಂಧಿ ಭೇಟಿ ನೀಡಿದ ಹಿನ್ನೆಲೆ ಟಿಬಿ ವೃತ್ತದ ಪ್ರವಾಸಿ ಮಂದಿರದ ಮುಂಭಾಗ ವೇದಿಕೆಯ ಕಾರ್ಯಕ್ರಮಕ್ಕೆ ಖುದ್ದು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಟಿ ವೆಂಕಟರಮಣಯ್ಯ ವೇದಿಕೆಯ ಕಾರ್ಯಕ್ರಮಕ್ಕೆ ಸ್ವಚ್ಛತೆಯನ್ನು ಮಾಡಿಸಿದರು. ಸ್ವಚ್ಛತೆ ಮಾಡಿಸುವ ಭರದಲ್ಲಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ನಾಮಫಲಕವನ್ನು ತೆರವು ಮಾಡಿ ಪ್ರವಾಸಿ ಮಂದಿರದ ಮುಂಭಾಗ ಇರುವ ಮರಕ್ಕೆ ಅಡ್ಡವಾಗಿ ಆಸ್ಪತ್ರೆಯ ನಾಮಫಲಕವನ್ನು ನಿಲ್ಲಿಸಿದ್ದು ಈಗ ಸಾರ್ವಜನಿಕ ವಲಯದಲ್ಲಿ ಭಾರೀ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಹುಲ್ ಗಾಂಧಿ ದೊಡ್ಡಬಳ್ಳಾಪುರ ತಾಲೂಕಿಗೆ ಭೇಟಿ ನೀಡಿ 5 ದಿನಗಳು ಕಳೆದರೂ ಕೂಡ ಶಾಸಕ ಟಿ ವೆಂಕಟರಮಣಯ್ಯ ಹಾಗೂ ತಾಲೂಕಿನ ತಹಶೀಲ್ದಾರ್ ಇವರಿಗೆ ಇನ್ನೂ ಸರ್ಕಾರಿ ಆಸ್ಪತ್ರೆಯ ನಾಮಫಲಕ ಕಣ್ಣಿಗೆ ಕಾಣದೇ ಇರುವಂತದ್ದು ದುರಂತದ ಸಂಗತಿಯಾಗಿದೆ. ದಿನಾಂಕ 4/4/2022 ಅಂದರೆ ನಿನ್ನೆ ತಾಲೂಕಿನ ಪ್ರವಾಸಿ ಮಂದಿರಕ್ಕೆ ತಾಲೂಕು ದಂಡಾಧಿಕಾರಿ ಮೋಹನ್ ಕುಮಾರಿ ಭೇಟಿ ನೀಡಿದ್ರು. ಆದರೆ ಸಾರ್ವಜನಿಕ ಆಸ್ಪತ್ರೆಯ ನಾಮಫಲಕವನ್ನ ಗಮನಿಸದೆ ಹೊರಟು ಹೋಗಿದ್ದಾರೆ. ಒಟ್ಟಾರೆಯಾಗಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭೇಟಿ ನೀಡಿದ್ರೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ನಾಮಫಲಕವನ್ನ ಶಾಸಕ ಟಿ ವೆಂಕಟರಮಣಯ್ಯ ಯಾಕೆ ತೆರವು ಮಾಡಿದ್ರು, ತೆರವು ಮಾಡಿದ ನಾಮಫಲಕವನ್ನ ಇನ್ನೂ ಯಾಕೆ ಸೂಕ್ತ ಸ್ಥಳದಲ್ಲಿ ಅಳವಡಿಕೆ ಮಾಡಿಲ್ಲ ಎಂಬುದು ಈಗ ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಏನು ಮೊನ್ನೆ ದಿನ 30ನೇ ತಾರೀಕು ರಾಷ್ಟ್ರೀಯ ಅಧ್ಯಕ್ಷ ರಾಹುಲ್ ಗಾಂಧಿ ಅವರು ದೊಡ್ಡಬಳ್ಳಾಪುರ ತಾಲೂಕು ಐಬಿ ಸರ್ಕಲ್ನಲ್ಲಿ ಏನು ಕಾರ್ಯಕ್ರಮ ಇಟ್ಕೊಂಡಿದ್ರು ಶಾಸಕರು, ನಮ್ಮ ಶಾಸಕರೇ ಖುದ್ದಾಗಿ ನಿಂತು ಆ ರಾತ್ರಿ ಈ ಸರ್ಕಲ್ನಲ್ಲಿ ಒಂದು ಸ್ಟೇಜ್ ಮಾಡಲಿಕ್ಕೆ ಕ್ಲೀನ್ ಮಾಡಿಸಿದ್ರು. ಅದಾದ ನಂತರ ಆ ಕಾರ್ಯಕ್ರಮ ಮುಗಿತು. ಮುಗಿದ ನಂತರ ನಮ್ಮ ಏನು ನಮ್ಮ ಸರ್ಕಾರಿ ಹಾಸ್ಪಿಟಲ್ದು ಗೋಡೆ ನಿಲ್ಲಿಸಿದ್ರು, ಅದನ್ನು ತೆರವುಗೊಳಿಸಿದ್ದಾರೆ. ಮತ್ತು ಇವತ್ತಿಗೆ 5 ದಿವಸ ಆದರೂ ಸಹ ಅದ್ರ ಕಡೆ ಯಾರು ಕಾಂಗ್ರೆಸ್ ಪಕ್ಷದವರು ಮತ್ತು ನಮ್ಮ ಶಾಸಕರು ಗಮನ ಹರಿಸಲಿಲ್ಲ. ಅನಾಥವಾಗಿ ನಮ್ಮ ಏನು ನಮ್ಮ ಸರ್ಕಾರಿ ಹಾಸ್ಪಿಟಲ್ ಬೋರ್ಡು ಅನಾಥವಾಗಿ ಬಂದಿದೆ. ನಮ್ಮ ಅಧಿಕಾರಿಗಳು ಸಹ ಬೇಜವಾಬ್ದಾರಿಯಿಂದ ನಡ್ಕೊಂಡಿದ್ದಾರೆ. ಇದನ್ನು ಸಂಬಂಧಪಟ್ಟವರು ಇಮಿಡಿಯೇಟಾಗಿ ಬಂದು ಆ ಬೋರ್ಡನ್ನು ಸಾರ್ವಜನಿಕರ ಬೋರ್ಡನ್ನು ನಿಲ್ಲಿಸಬೇಕಾಗಿ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ. ಅಭಿಜಿತ್, ಕರ್ನಾಟಕ ಟಿವಿ, ದೊಡ್ಡಬಳ್ಳಾಪುರ.